ಪ್ರಾಪರ್ಟಿ ಕೊಳ್ಳುವಾಗ ಅವರಿಗೆ ಏನೋ ಒಂದಷ್ಟು, ಈಗಂತೂ ಸಿಕ್ಕಾಪಟ್ಟೆ ಯಾರು ಅಪಾರ್ಟ್ಮೆಂಟ್ಗೆ ಹೋಗ್ತಿದ್ದಾರೆ, ಅಪಾರ್ಟ್ಮೆಂಟ್ ಅಲ್ಲಿ ಅಟ್ಲೀಸ್ಟ್ ಈಗ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳಿಗೆ ಹೋಗೋದಕ್ಕೆ ಅದೇ ಕಾರಣ. ಇಂಡಿಪೆಂಡೆಂಟ್ ಮನೆ ತಗೊಂಡ್ರೆ ಸೇಫ್ಟಿ ಇಲ್ಲ, ಸೈಟಿಗೆ ಹೂಡಿಕೆ ಮಾಡಿದ್ರೆ ಸೇಫ್ಟಿ ಇಲ್ಲ ಅಂತ ಹೇಳಿ ಅಪಾರ್ಟ್ಮೆಂಟ್ ತಗೊಳ್ತಾರೆ. ಅಪಾರ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಅಲ್ಲ, ಅದರಲ್ಲಿ ನನ್ಗೆ 1 ರೂಪಾಯಿ ಬೆಳೆಯಲ್ಲ, ನಾಳೆ ಅಪಾರ್ಟ್ಮೆಂಟ್ ಸೆಲ್ ಮಾಡೋದು ಅಂತ ದೊಡ್ಡ ತಲೆ ನೋವು. ಯಾರು ಕೊಂಡ್ಕೊಳ್ಳಲ್ಲ, ಸಿಕ್ಕಾಬಟ್ಟೆ ಅಪಾರ್ಟ್ಮೆಂಟ್ ಗಳು ಮಾರಾಟಕ್ಕಿದ್ದಾವೆ ಈಗ, ಪ್ರೀ ಓನ್ಡ್ ಅಪಾರ್ಟ್ಮೆಂಟ್ ಗಳು ಯಾರೂ ಕೊಂಡ್ಕೊಳ್ತಿಲ್ಲ. ಆದ್ರೂ ಕೂಡ ಜನ ಒಂದಲ್ಲ ಎರಡು ಮೂರು ತಗೊಳ್ತಾರೆ, ಯಾಕೆ ಅಂದ್ರೆ ದುಡ್ಡನ್ನ ಲ್ಯಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸೇಫ್ ಇಲ್ಲ ಅಂತ ಹೇಳಿ. ಈ ಸಮಸ್ಯೆಗೆ ಪರಿಹಾರ ಏನು ಸರ್? ಈಗ ಸರ್ಕಾರ, ಪೊಲೀಸ್ ಅಧಿಕಾರಿಗಳು, ಕೋರ್ಟು ಎಲ್ಲ ಒಟ್ಟಿನಲ್ಲಿ ಒಂದು ಪರಿಹಾರ ತರಲೇಬೇಕಲ್ಲ ಸರ್, ಇಲ್ಲಾಂದ್ರೆ ಮುಂದೆ ಇದೇ ತರ ಆಗ್ಬಿಟ್ರೆ ಕಷ್ಟ ಆಗತ್ತೆ ಸರ್. ಖಂಡಿತವಾಗ್ಲೂ ಇದ್ರಲ್ಲಿ ಅಮೂಲಾಗ್ರವಾದಂತಹ ಬದಲಾವಣೆ ಆಗ್ಬೇಕು ಸರ್. ಏನಾಗ್ತಿದೆ ಅಂತಂದ್ರೆ, ನಾವೇನಾದ್ರೂ ಎಕ್ಸ್ಟ್ರಾ ಹ್ಯಾಂಡ್ ಏನಾದ್ರೂ ಒಳಗಡೆ ಹಾಕಕ್ ಹೋದಾಗ ಏನ್ ಮಾಡ್ತಾರೆ, ಸಿವಿಲ್ ಡಿಸ್ಪ್ಯೂಟ್ ಗೆ ಕೈ ಹಾಕ್ತಾ ಇದ್ದಾನೆ ಅವನು, ಸಿವಿಲ್ ಡಿಸ್ಪ್ಯೂಟ್ ಏನ್ ಇನ್ವಾಲ್ವ್ ಆಗ್ಬಿಟ್ಟು ಒಂದು ಅಂದ್ರೆ ನಮ್ಮನ್ನ ಯಾವ ಮಟ್ಟಕ್ಕೆ ಅಲ್ಲಿ ಡ್ಯಾಮೇಜ್ ಮಾಡ್ಬಿಡ್ತಾರೆ ಅಂದ್ರೆ, ನಿನ್ಗೆ ಎಷ್ಟಿದೆಯೋ ಅಷ್ಟು ಮಾಡು ಅಷ್ಟೇನೆ, ನಿನ್ಗೆ ನಿನ್ಗೆ ಸಂಬಂಧ ಪಡೆದು ನೀನ್ ಮಾಡಕ್ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ನಮಗಿರ್ತಕ್ಕಂಥ ಏನ್ ಅವ್ರ ಮೇಲೆ ವಿರೋಧವಾಗಿ ಅವ್ರ ವಿರುದ್ಧವಾಗಿ ಹೋಗ್ಬೇಕಲ್ಲ ನಾವು, ಅವಾಗ ನಮ್ಮ ಪವರ್ಗಳನ್ನು ಕಟ್ ಮಾಡಕ್ ಹೋಗ್ತಾರೆ. ನಿನ್ ಏನು FIR ಕೊಡ್ತಾರೆ, FIR ಮಾಡು, ಟ್ರೆಸ್ ಪಾಸ್ ಆಗಿದ್ರೆ ಟ್ರೆಸ್ ಪಾಸ್ ಮಾಡು, ಅವ್ರು ಬೇಕಾದ್ರೆ ಹೋಗಿ ಖಾಲಿ ಮಾಡಿಸ್ಲಿ, ಅವ್ರ ಕೋರ್ಟ್ಗೆ ಹೋಗ್ಲಿ, ಅವ್ರ ಕೋರ್ಟ್ಗಾಗಿ ಇಂಜೆಕ್ಷನ್ ಮಾಡಿಸ್ಲಿ, ಇಲ್ಲಾಂದ್ರೆ ಎವಿಕ್ಷನ್ ಮಾಡಿಸ್ಕೊಂಡ್ ಬರ್ಲಿ, ಅವಾಗ ನೀವು ಪ್ರೊಡಕ್ಷನ್ ಕೊಡಿ ಅಂತ ಹೇಳ್ಬಿಟ್ಟು ಅಂತ ಮಾಡ್ತಾರೆ ಸರ್. ಇದು ದೊಡ್ಡ ಸಮಸ್ಯೆ. ಪಾಪ ಕಾನೂನನ್ನ ಗೌರವಿಸ್ತಾರೆ ಅಂತ ಕೋರ್ಟ್ ಅಲ್ಲಿ ಮಾಡಿ ಕಳಿಸ್ತಾರೆ, ನಿಮ್ಗೊಂದು ಇಂಜೆಕ್ಷನ್ ಕೊಡ್ತಾರೆ, ನಿಮ್ಗೆ ಇಂಜೆಕ್ಷನ್ ತಗೊಂಡ್ ಬರ್ತೀರಿ, ಬಂದ ತಕ್ಷಣ ಏನ್ ಮಾಡ್ತೀರಿ, ಅವನಿಗೆ ಆಗ್ಲಿ ಅವನಿಗೂ ಕಾಪಿ ನೋಟಿಸ್ ಸರ್ವ್ ಆಗಿರುತ್ತೆ. ಇಂಜೆಕ್ಷನ್ ಸಿಕ್ಕಿದೆ ಅಂದ ತಕ್ಷಣನೇ ಯಾವುದೇ ಒಬ್ಬ ಮನುಷ್ಯ ಕಾನೂನ ಪರಿಪಾಲನೆ ಮಾಡ್ತಕ್ಕಂಥವ್ನು ಅದನ್ನ ಕೋರ್ಟ್ ಅಲ್ಲಿ ಆಗಿದೆ ದಯಮಾಡಿ ನಾನು ಪರಿಪಾಲನೆ ಮಾಡ್ಬೇಕು ಅಂತ ಆ ಕ್ಷಣದಿಂದಾನೇ ಪ್ರಾರಂಭ ಮಾಡ್ಬೇಕು. ಅವ್ರು ಯಾವ ಕಾರಣಕ್ಕೂ ಕೇರ್ ಮಾಡಲ್ಲ ಸರ್, ಅವರು ಒಂದು ಚೂರು ಕೇರ್ ಮಾಡೋದಿಲ್ಲ ಅವರು, ಅದರ್ ಸೈಡ್ ಪಾರ್ಟೀಸ್. ಅದಕ್ಕೆ ಏನ್ ಮಾಡ್ತಾರೆ, ನಮ್ಮ ಹತ್ರ ಇಂಜೆಕ್ಷನ್ ತಗೊಂಡ್ ಬರ್ತಾರೆ, ತಗೊಂಡ್ ಬಂದಾದ್ಮೇಲೆ ಏನ್ ಮಾಡ್ತೀವಿ, ನಮ್ದಿಷ್ಟೇ ಕೆಲಸ ಇರ್ತದೆ ಆಕ್ಚುಲಿ ಪೊಲೀಸ್ ಆಫೀಸರ್ದು, ಆ ಇಂಜೆಕ್ಷನ್ ಒಂದು ತಗೊಂಡು ಅವನಿಗೊಂದು ಕಾಪಿ ಸರ್ವ್ ಮಾಡ್ತೀವಿ, ಏಯ್ ನೋಡ ಕೋರ್ಟ್ ಇಂದ ಇಂಜೆಕ್ಷನ್ ಬಂದಿದೆ, ಇದ್ರ ಪ್ರಕಾರ ನಡ್ಕೊಂಡು ಹೋಗ್ಬೇಕು ನೀನು ಕೋರ್ಟ್ ಅಲ್ಲಿ ಅಂತ ಹೇಳ್ಬಿಟ್ಟು ಅವನಿಗೊಂದು ಕಾಪಿ ಸರ್ವ್ ಮಾಡ್ಬೇಕಾದಂತದ್ ಕೆಲಸ ನಮ್ದು. ಆದ್ರೂ ಸಹ ನಾವು ಏನ್ ಮಾಡ್ತೀವಿ ಅಂದ್ರೆ, ಅವ್ರನ್ನ ಕರೆಸಿ ನೋಡು ಇಂಜೆಕ್ಷನ್ ಆಗಿದೆ ಕಟ್ಟಬಾರ್ದು, ಈ ಕೋರ್ಟ್ ಅಲ್ಲಿ ತೀರ್ಮಾನ ಆಗುವವರೆಗೂ ಇಂಜೆಕ್ಷನ್ ವೆಕೇಟ್ ಆಗುವವರೆಗೂ ಈ ಕೆಲಸ ಮಾಡಬಾರ್ದು ಅಂತ ಹೇಳಿ ಒಂದ್ ಹೆಜ್ಜೆ ಹೋಗಿ ಹೇಳ್ತೀವಿ ನಾವು ಮುಂದೆ. ಅಂದ್ರೆ ಕಾನೂನನ್ನ ಗೌರವಿಸು ಅಂತ ಹೇಳಿ ಮಾಡಕ್ ಹೋಗ್ಬೇಡ, ಒಂದ್ಸಾರಿ ಇಂಜೆಕ್ಷನ್ ಸಿಕ್ಕಾದ್ಮೇಲೆ ಅಂತ ಹೇಳಿ ಒಂದ್ ಹೆಜ್ಜೆ ಮುಂದೆ ಹೋಗ್ತೀವಿ. ನಮ್ ಕೆಲಸ ಎಷ್ಟಿರ್ತದೆ ಅಂದ್ರೆ ಸರ್, ಅವ್ನಿಗೆ ಸರ್ವ್ ಮಾಡ್ಬಿಟ್ಟು ಇಂಜೆಕ್ಷನ್ ಇದೆ ನೋಡಪ್ಪ ಇದನ್ನ ಪರಿಪಾಲನೆ ಮಾಡ್ಬೇಕು, ಇಲ್ಲಾಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ ಅನ್ನುವಂಥದ್ನ ತಿಳಿಸ್ತಕ್ಕಷ್ಟು ಅಷ್ಟೇ ಕೆಲಸ. ಆದ್ರೂ ನಮ್ಮ ಹತ್ರ ಬಂದು ಪಾಪ ಅವರು ನಮ್ಮನ್ನ ಕೇಳ್ತಾ ಇರ್ತಾರೆ, ಸರ್ ಕಟ್ತಾ ಇದಾರೆ ಬನ್ನಿ ಸರ್, ಪೊಲೀಸರು ಕಳಿಸಿ ಸರ್, ಏನ್ ಸರ್ ನೀವು ಸಪೋರ್ಟ್ ಮಾಡೋದಿಲ್ಲ ನಮ್ಗೆ, ಅವ್ನು ಕಟ್ಬಿಡ್ತಾ ಇದ್ದಾನೆ ನೀವೇನು ಮಾಡೋದಿಲ್ವಲ್ಲ ಅಂತ. ಅಂತ ಪರಿಸ್ಥಿತಿನಲ್ಲಿ ಪೊಲೀಸರು ದ್ವಂದ್ವ ರೀತಿ ಆಗ್ಬಿಡ್ತಾರೆ, ಅವ್ರಿಗೆ ಪೂರ್ಣ ಪ್ರಮಾಣದ ಅಧಿಕಾರ ಅವ್ರಿಗಿರುದಿಲ್ಲ. ಆ ವೈಲೇಟ್ ಮಾಡಾದ್ಮೇಲೆ ಅವ್ನು ಮಾಡ್ತಾ ಇದ್ದಾನೆ ಅಂದಾಗ ಅವನು ಎತ್ತಾಕೊಂಡು ಬಂದು ಅವನ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸೋದಕ್ಕೆ ಪೊಲೀಸ್ ಆಫೀಸರ್ಗಳಿಗೆ ಯಾವುದೇ ತರವಾದಂತ ಆಪ್ಷನ್ಸ್ ಇರುವುದಿಲ್ಲ. ನಮ್ಗೆ ಒಂದೇ ಒಂದು ಇರುತ್ತೆ ಅಂದ್ರೆ, ನಮ್ಮ ಕಾನೂನಿನ ಬಲ ಇರೋದ್ರಿಂದ ಅವನಿಗೆ ಒಂದು ಅವಾಜ್ ಹಾಕ್ಬೋದು, ಕಾನೂನಿಗೂ ಬೆಲೆ ಕೊಡಲ್ವಾ ನೀನು, ನೀನು ಹಿಂಗೆ ಮಾಡ್ತೀಯ ನೀನು ಹಾಗೆ ಹೀಗೆ ಅಂತ ಹೇಳಿ ಅವನೊಂದು ಸ್ವಲ್ಪ ಎದೆ ಅವನ ಒಂದು ಸ್ವಲ್ಪ ನಮ್ಮ ಭಯದಿಂದ ಎದುರಿಸಿ ಅವನ ಇಡ್ಬೋದೇ ಹೊರತು ಅದಾರ್ದ ದಿಸ್ ಮಾಡೋಕ್ಕಾಗಲ್ಲ ಸರ್. ಅಂದ್ರೆ 50% ಜನ ಇಂಜೆಕ್ಷನ್ ಸಿಕ್ಕಿದೆ ಅಂದ ತಕ್ಷಣನೆ ಅದ್ರ ಪರಿಪಾಲನೆ ಮಾಡ್ತಾರೆ. ಇನ್ 50% ಇವರು ಅವ್ರ ಇವ್ರಿಗೆ ಇಂಜೆಕ್ಷನ್ ಕೊಡ್ತಾರೆ ತೆಗೆದು ಏ ಆಮೇಲೆ ಎಷ್ಟು ಕಂಟೆಂಪ್ಟ್ ಆದ ಕೇಸ್ಗಳಲ್ಲಿ ಎಷ್ಟು ಜನ ಜೈಲಿಗೆ ಹೋಗಿದ್ದಾರೆ ಸರ್, ಇಂಜೆಕ್ಷನ್ ವೈಲೇಟ್ ಮಾಡಿರ್ತಕ್ಕಂಥ ಜನಗಳು ಎಷ್ಟು ಜನ ಕೋರ್ಟ್ಗಳಿಗೆ ಹೋಗ್ತಾರೆ ಜೈಲಿಗೆ ಹೋಗಿದ್ದಾರೆ ಹೇಳಿ. ಇಂಜೆಕ್ಷನ್ ವೈಲೇಟ್ ಮಾಡಿದಾನೆ ಇವನು, ನಾವು ಕೊಟ್ಟು ದಿವಸದಿಂದ ಮುಂದೆ ಕಟ್ಟಿದ್ದಾನೆ, ಇವ್ರು ವಿಡಿಯೋಗ್ರಾಫ್ ಮಾಡಿದ್ದಾರೆ ಅದಾದ್ಮೇಲೂ ಅದಾದ್ಮೇಲೆ ಫೋಟೋಗಳು ತೆಗ್ದಿದ್ದಾರೆ, ಪೊಲೀಸರ್ಗ ಅರ್ಜಿ ಕೊಟ್ಟವ್ರೆ ಇವ್ರನ್ನ ಜೈಲಿಗೆ ಕಳಿಸಿ ಸಿವಿಲ್ ಪ್ರಿಸನ್ಗೆ ಒಂದ್ ವಾರ ಇದ್ ಬರ್ಲಿ ಅಂತ ಹೇಳಿ ಒಂದೊಂದು ವಾರ ಒಂದೊಂದು 10 ಜನ ಒಳಗ್ ಕಳಿಸ್ಬಿಟ್ರೆ ಆಟೋಮೆಟಿಕ್ ಆಗಿ ಕಾನೂನ್ ಮೇಲೆ ಭಯ ಬಂದ್ಬಿಡುತ್ತೆ. ಹೌದು ಹೌದು, ಇದಿವತ್ ಆಗ್ತಿಲ್ಲ. ಇವೆಲ್ಲ ಇದು ಈ ಲಕುನಗಳು ನಮ್ಮಲ್ಲಿ ಜಾಸ್ತಿ ಇದಾವೆ ಸರ್. ಅವ್ರು ಕೋರ್ಟ್ ಇಂದ ಕಳಿಸ್ತಾರೆ, ಅವ್ರಿಗೂ ಲೆಬೋರಿಯಸ್ ವರ್ಕ್ ಇರುತ್ತೆ, ಮತ್ತೆ ಈ ಪ್ರೊಸೀಡಿಂಗ್ಸ್ ಮಾಡೋಕ್ಕೂ ಅವ್ರಿಗೂ ಟೈಮ್ಗಳಿರುವುದಿಲ್ಲ, ಈ ಮತ್ತೆ ಒತ್ತಡಗಳು ಜಾಸ್ತಿ. ಆಮೇಲೆ ಎಲ್ಲದಕ್ಕೂ ಇದೆಲ್ಲ ಜಾಸ್ತಿ ಏನಂದ್ರೆ ಲಿಟಿಗೆನ್ಸಿಗಳು ನಮ್ಮಲ್ಲಿ ಸಿಕ್ಕಾಬಟ್ಟೆ. ಮೊದಲಿತ್ತು ತಮಗೆ ಗೊತ್ತಿರ್ತಿದೆ GPAಗಳ ಮೇಲೆ ಆದಂತ ಹಗರಣಗಳು, GPA ಮೇಲೆ ನಡೆದಂತ ಕೆಲಸಗಳು, GPAಗೂ ಇದಕ್ಕೋಸ್ಕರ ರಿಜಿಸ್ಟ್ರೇಷನ್ ಆದಂತವು ಸಿಕ್ಕಾಬಟ್ಟೆ ಈ ದೇಶನ ಒಂದ್ ಬಹಳ ಕೆಟ್ಟ ಸಿವಿಲ್ ಡಿಸ್ಪ್ಯೂಟ್ಗಳಿಗೆ ಪ್ರಾರಂಭ ಮಾಡ್ತಕ್ಕಂಥದ್ದಾಗೋಗ್ಬಿಟ್ಟಿದ್ದಾಗ ಆ ಪ್ರಾರಂಭ. ನಿಮ್ಗೊಂದ್ GPA ಈಗ 92 ಮಾಡ್ಕೊಟ್ಟಿದ್ರೆ ನಾಳೆ ಹೋದ್ರೆ ನಿಮ್ಗೆ 89 ನಿಮ್ಗೊಂದ್ GPA ಮಾಡ್ಕೊಡ್ತಾನ ಅವನು. ಪುನಃ ಇನ್ನೊಬ್ಬ ಹೋದ್ರೆ 88 ಅವನಿಗೊಂದ್ GPA ಮಾಡ್ಕೊಡ್ತಾನೆ.
ಹಳೆ ಪೇಪರ್ ಅಂತ ಯಾವ್ರ ಹತ್ರ ಹೋಗ್ತಾನೆ ತಗೊಂಡು ಇನ್ನು ಹಂಗೆ ಒಂದ್ 20 GPA ಕೊಟ್ಟಿರ್ತಾನೆ. ನೀವು ನಮಗೆ ಫಸ್ಟ್ ಕೊಟ್ಟಿರೋದು ಅಂದ್ರೆ 65 GPA ತಗೋಬರ್ತಾನೆ ಒಬ್ಬ. ಈಗ ಇಷ್ಟೊಂದು ಫ್ರಾಡ್ ಮೈಂಡ್ಗಳು, ಇಷ್ಟೊಂದು 420 ಮೈಂಡ್ಗಳು. ಪ್ರಾಪರ್ಟಿ ಕೊಂಡ್ಕೊಳ್ತಿದೀನಿ ಅಂದ್ರೆ ನಾನ್ ಕೊಂಡ್ಕೊಳ್ಳಕ್ ಹೋಗುವ ಪ್ರಾಪರ್ಟಿ ಈಗ ನಾನು ಯಾರು ಮಾರಾಟ ಮಾಡ್ತೀಯಾನೆ ಅವನೇ ಅದರ ನಿಜವಾದ ಈಗಿನ ಓನರ್, ಇವತ್ತಿನ ನಿಜವಾದ ಓನರ್ ಅವನೇ. ಅವನಿಗೆ ಅಬ್ಸಲ್ಯೂಟ್ ಟೈಟಲ್ ಇದೆ ಅಂತ ಹೇಳಿ ಗೊತ್ತಾಗೋದು ಹೇಗೆ ಸರ್ ನನಗೆ ಒಬ್ಬ ಜನಸಾಮಾನ್ಯ ಆಗಿ? ಸರ್ ಏನಿಲ್ಲ, ಈಗ ಇವರು ನೇರಕ್ಕೆ ಎಲ್ಲಾದ್ರೂ ಹೋದ್ರು ಅಷ್ಟೇನೆ, ಯಾವುದೇ ಲೇಔಟ್ಗೆ ಸೈಟ್ ತಗೊಳಕ್ ಹೋಗ್ಬೇಕು, ಇಲ್ಲಾಂದ್ರೆ ಎಲ್ಲಾದ್ರೂ ಆಗ್ಲೇ ಡೆವಲಪ್ ಆಗಿರ್ತಕ್ಕಂಥ ಜಾಗಕ್ಕೆ ಒಂದ್ ಕಡೆಗೆ ಹೋಗ್ತಾರೆ. ಹೋಗ್ಬೇಕಾದ ಪರಿಸ್ಥಿತಿನಲ್ಲಿ ಇವರು ನೋಡಿ ನಾನು ಸೈಟ್ ಮಾರ್ತಾ ಇದ್ದೀನಿ ನೋಡಿ, ದಿಸ್ ಈಸ್ ಮೈ ಶೆಡ್ಯೂಲ್ ಸೈಟ್ ಇದು ಅಂತ ಹೇಳ್ತಾನ ಅವನು, ಇಂಥ ಜಾಗ ಅಂತ ಹೇಳ್ತಾನೆ. ಇವ್ರು ನಿಮ್ದು ಏನಿದೆ ಡಾಕ್ಯುಮೆಂಟ್ ಕೊಡಿ ಅಂತ ಇವ್ರು ಕೇಳ್ತಾರೆ, ಇಲ್ಲಾಂದ್ರೆ ಯಾರಾದ್ರೂ ಒಬ್ರು ಅಪ್ರೋಚ್ ಆಗ್ತಾರೆ ಲಾಯರ್ನಾದ್ರೂ, ಲಾಯರ್ ಕಡೆಯಿಂದ, ಏ ನೋಡ್ರಿ ನಿಮ್ ಡಾಕ್ಯುಮೆಂಟ್ ಗಳು ತಗೊಳ್ರಿ ಅಂತ ಹೇಳ್ತಾರೆ. ಅವ್ರೇನ್ ಮಾಡ್ತಾರೆ ನೋಡಿ, ಇಂಥ ಪ್ರಾಪರ್ಟಿ ಇಂಥ ಸೈಟ್ಗೆ ಇಷ್ಟು ವರ್ಷದ ಎನ್ಕಂಬರೆನ್ಸ್ ಬೇಕು, ಇಷ್ಟು ವರ್ಷದ್ದು ದಾಖಲಾತಿಗಳು ಇಂತಿಂತವೆಲ್ಲ ಬೇಕು, ಎನ್ಕಂಬರೆನ್ಸ್ ಗಳು ಹೇಗೆ ಬಂದಿದೆ, 50 ಇಯರ್ಸ್ ಎನ್ಕಂಬರೆನ್ಸ್ ಕೇಳ್ತಾರೆ. ನೀವು 25,000 ಸಾಲ ತಗೊಳಕ್ ಹೋದ್ರೆ 50 ವರ್ಷದ ಎನ್ಕಂಬರೆನ್ಸ್ ಕೇಳ್ತಾರೆ, ಅದನ್ನ ತಗೊಬರುವಷ್ಟೊತ್ತಿಗೆ ನಿಮ್ದು 51,000 ಖರ್ಚಾಗ್ಬಿಡ್ತದೆ. ಪರಿಸ್ಥಿತಿ ಹಂಗೆ ಆಗೋಗ್ಬಿಟ್ಟಿದೆ. ಹಾಗೆ ಯಾವುದೇ ದಾಖಲಾತಿಗಳನ್ನ ನಾವು ಲ್ಯಾಂಡ್ ಗೆ ಸಂಬಂಧಪಟ್ಟಂತವ್ ನಾವು ತಗೊಳಕ್ ಹೋದಾಗ ಸರ್, ಪೂರ್ಣ ಪ್ರಮಾಣದಲ್ಲಿ ಅದಕ್ಕೆ ಒರಿಜಿನಲ್ ಸೇಲ್ ಡೀಡ್ ಇರುತ್ತೆ, ಅದಕ್ಕೆ ಮದರ್ ಡೀಡ್ ಇರುತ್ತೆ. ಯಾವುದೋ ಕಾದಲ್ಲಿ ಉಟ್ಕೊಂಡಿರುತ್ತಲ್ಲ ಸರ್ ಮದರ್ ಡೀಡ್ಗಳು, ಬಹಳ ದಿವಸದಿಂದ ಮದರ್ ಡೀಡ್ ಅಂತ ಇರುತ್ತೆ, ತಾಯಿ ಅಂತ ಒಂದು ಇರುತ್ತೆ ಆ ಪ್ರಾಪರ್ಟಿಗೆ. ಅಲ್ಲಿಂದ ಹೇಗೆ ಆ ಪ್ರಾಪರ್ಟಿ ಜನರೇಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿ ಪಾರ್ಟಿಷನ್ ಗಳಾಗಿ ಬಂದಿರತಕ್ಕಂಥದ್ದು ಕಾಲಕ್ರಮೇಣದಲ್ಲಿ ಎನ್ಕಂಬರೆನ್ಸಸ್ ಆಗಿ ಕನ್ವರ್ಟ್ ಹಾಕೊಂಡು ಬರ್ತದೆ. ಯಾರ್ಯಾರಿಗೆ ರಿಜಿಸ್ಟ್ರೇಷನ್ ಹಾಕೊಂಡು ಬರ್ತಾ ಇರ್ತದೋ ಅವ್ರಿಗೆ ಮಾತ್ರ ಎನ್ಕಂಬರೆನ್ಸಸ್ ಬರ್ತದೆ. ಎನ್ಕಂಬರೆನ್ಸ್ ಇಸ್ ನಾಟ್ ಎ ಫೈನಲ್ ಡಿಸಿಷನ್, ಅದು ಬಂದ್ಬಿಡ್ತು ಅಂತ ಆದ್ರೆ ಇವನ್ ಹೆಸರು ಬಂದ್ಬಿಟ್ಟಿದೆ ಅಂತ ಅಲ್ಲ ಅದು. ಬಟ್ ಬೇರೆ ಕಡೆನೂ ಅದು ಡೈವರ್ಟ್ ಆಗಿ ಬೇರೆಯವರು ಕೇಸ್ಗಳು ಹಾಕೊಂಡು ಅದನ್ನ ಅದರ ಓನರ್ಶಿಪ್ ನ ಅವರು ಚಾಲೆಂಜ್ ಮಾಡ್ತಾ ಇರತಕ್ಕಂಥದ್ದು ಹಲವಾರು ಕೇಸಸ್ ಗಳು 50% ಕೇಸಸ್ ಅಲ್ಲಿ ಇರ್ತದೆ ಅವ್ರಿಗೂ ಬೇರೆ ಈ ಇದೇ ಪ್ರಾಪರ್ಟಿಗಳಿಗೆ. ಆ ಕಾರಣಕ್ಕೆ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ಪ್ರಾಪರ್ಟಿ ಕೊಂಡ್ಕೋಬೇಕು ಅಂದ್ರೆ ಬಹಳ ಜಿನೈನ್ ಓನರ್ ಇದಾನ ಅವನು, ಜಿನೈನ್ ಈ ಲ್ಯಾಂಡ್ ಗೆ ಈ ಸಂಬಂಧಪಟ್ಟಂತಕ್ಕೆ ಕಾಂಪೌಂಡ್ ಹಾಕಿದಾನ ಅಂದ್ರೆ, ಈಗ ಕಾಂಪೌಂಡೆಡ್ ಪ್ರಾಪರ್ಟಿಗಳು ಅಂತಂದ್ರೆ ಜನ ಬರ್ತಾರೆ, ಓ ಇದಕ್ಕೆ ಯಾರು ಡಿಸ್ಪ್ಯೂಟ್ ಇಲ್ಲ, ಇದ್ರಲ್ಲಿ ಕಾಂಪೌಂಡ್ ಹಾಕೊಂಡು ಒಳಗಡೆ ಇದಾರೆ ಇವರು, ಇದ್ರಲ್ಲಿ ಯಾವುದೇ ತರವಾದಂತ ನಾವು ಡೌಟ್ ಇಲ್ಲ ಅನ್ನುವಂಥದ್ನ ನಿಮ್ ಪ್ರಾಪರ್ಟಿಗೆ ಕಾಂಪೌಂಡ್ ಹಾಕಿ ನಿಮ್ ಜಮೀನಿಗೆ ಬೇಲಿ ಹಾಕಿ ಕೊಡಿ ಅಂತ ಕಾರಣ ಹೇಳುದು ಅಂತಂದ್ರೆ ಬಿಕಾಸ್ ಆಫ್ ದೀಸ್ ರೀಸನ್. ಅದಕ್ಕೆ ಎನ್ಕಂಬರೆನ್ಸಸ್ ತಗೋಬೇಕು, ಮದರ್ ಡೀಡ್ ತಗೋಬೇಕು, ಮತ್ತೆ ಇವ್ರಿಗೆ ಯಾರ್ಯಾರಿಂದ ಆ ಟೈಮಿಂದ ರಿಜಿಸ್ಟ್ರೇಷನ್ ಹಾಕೊಂಡು ಬಂದಿದ್ದಾವೆ, ಮತ್ತೆ ಇವ್ರಿಗೆ ಈಗ ಅಗ್ರಿಕಲ್ಚರ್ ಲ್ಯಾಂಡ್ ಇಲ್ಲ ನಾನ್ ಅಗ್ರಿಕಲ್ಚರ್ ಕನ್ವರ್ಟ್ ಮಾಡಿಸಿದಾರ, ಮತ್ತೆ ಇವ್ರಿಗೆ ಅಣ್ಣ ತಮ್ಮಂದಿರು ಎಷ್ಟು ಜನ ಇದಾರೆ ಮಾರಾಟ ಮಾಡಕ್ ಬರ್ಬೇಕಾದಾಗ. ಈಗ ಗೊತ್ತಲ್ಲ ಹೆಣ್ಣು ಮಕ್ಕಳೆಲ್ಲ ಬರ್ಬೇಕು ಪಾರ್ಟಿಷನ್ ಆಗ್ಲಿಲ್ಲ ಅಂದ್ರೆ, ಪ್ರತಿಯೊಬ್ರು ಬರ್ಬೇಕು. ಇವ್ರೇನ್ ಮಾಡ್ತಾರೆ ಏನ್ ಮಾಡ್ಬಿಡ್ತಾರೆ, ಇವರು ಒಂದ್ 15 ಜನ ಇರ್ತಾರೆ ಇವ್ರದ್ದು ಕಂಪ್ಲೀಟ್ ವಂಶವೃಕ್ಷದಲ್ಲಿ, ಒಬ್ಬರನ್ನ ಆಚೆ ಇಟ್ಕೋತಾರೆ ಒಂದ್ ಹೆಂಗ್ಸ್ನ, ಎಲ್ಲ ಮಾರಾಟ ಆದ್ಮೇಲೆ ಟಕ್ ಅಂತ ತಗೊಂಡು ಒಂದ್ ಒರಿಜಿನಲ್ ಸೂಟ್ ಹಾಕ್ಬಿಟ್ಟು ಅಲ್ಲೊಂದು ಒರಿಜಿನ OS 420 ಅಂತ ತಗೊಂಡ್ಬಂದು ಗೋಡೆ ಮೇಲೆ ಬರ್ದ್ ಬಿಡ್ತಾನೆ. ಅದು ದೆವ್ವು ತರ ಕುಂತ್ ಬಿಡುತ್ತೆ ಅದು 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 ತೀರ್ಮಾನನೂ ಆಗಲ್ಲ. ಅವಾಗ ಅವ್ರು ಹೆಂಗ್ ಪಟ್ಟಾಕೊಂಡು ಕೂತ್ಕೋತಾರೆ ಅಂತ ಅಂದ್ರೆ, ಅವರು ನನಗೂ ಭಾಗ ಬರ್ಬೇಕು, ನಮಗೂ ಇದ್ರಲ್ಲಿ ಅಧಿಕಾರ ಇದೆ, ನಮ್ಮನ್ನ ಬಿಟ್ಟು ಮಾರಾಟ ಮಾಡ್ಬಿಟ್ಟಿದ್ದಾರೆ, ಇವರೇ ಸೇರ್ಕೋತಾರೆ ಕಳ್ರು, ಇವರೇ ಕೇಸ್ ಆಡೋದು, ಯಾರು ನಮಗ್ ಮಾಡ್ಕೊಟ್ಟಿರ್ತಾರಲ್ಲ ಅವರೇ ಮತ್ತೆ ಇವಳನ್ನ ಮತ್ತೆ ಅವನನ್ನ ಒಬ್ಬನ ಯಾರನ್ನು ಜನರೇಟ್ ಮಾಡ್ಬಿಡ್ತಾರೆ. ಮಾಡ್ಬಿಟ್ಟು ಏನ್ ಮಾಡ್ತಾರೆ ಆ ಪ್ರಾಪರ್ಟಿ ಮೇಲೆ ಯಾವಾಗ ಒರಿಜಿನಲ್ ಸೂಟ್ ಅಂತ ಬರೀತಾರೋ ಆ ಕಡೆಗೆ ಒಂಥರ ಯಾವುದೋ ಮರದಲ್ಲಿ ದೆವ್ವ ಇದೆ ಅಂತ ಹೇಳ್ಬಿಟ್ಟು ಅಂತ ಕಡೆ ತಿರಿಕೊಂಡು ಹೋಗ್ತಾರೆ ನೋಡಿ, ಹಿಂಗೆ ಜನ ಆ ತರ ತಿರಿಕೊಂಡು ಹೋಗ್ತಾರೆ. ಅಷ್ಟು ಸೈಕಲಾಜಿಕಲ್ ಎಫೆಕ್ಟ್ ಅದು ಬರ್ದ್ಬಿಟ್ರೆ OS ಅನ್ನೋದು, OS ಅಂದ್ರೆ ಗಡಗಡ ಗಡಗಡ ನಡುತ್ತಾರೆ ಜನ, ಇದು ಈ ಜನ್ಮದಲ್ಲಂತೂ ಇದು ತೀರ್ಮಾನ ಆಗಲ್ಲ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟವ್ರು. ಆ ತರ OS ಬರೆದ್ಬಿಟ್ರೆ ಗೋಡೆಗಳ ಮೇಲೆ ಈ ತರ OS ಮಾಡೋದಕ್ಕೋಸ್ಕರನೇ OS ಗಳನ್ನ ಜನರೇಟ್ ಮಾಡೋದಕ್ಕೇನೆ ಕೆಲವಷ್ಟು ಲಾಯರ್ಗಳಿದ್ದಾರೆ. ಈ ತರ OS ಮಾಡ್ಕೊಡೋದಕ್ಕೆ OS ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಿಮ್ ಪ್ರಾಪರ್ಟಿ ಮಾರ್ತಾ ಇದ್ದೀರಿ, ಇಂಥವ್ರನ್ನೊಬ್ಬರನ್ನ ಆಚೆ ಇಟ್ಕೋಬಿಡಿ ಅಂತ ಹೇಳ್ಬಿಟ್ಟು ಆಚೆ ಇಡಿಸ್ಬಿಟ್ಟು ಕೊನೆಗೆ ಅವನೇನೇ ಬಂದು ಒಳಗಡೆ ಬಂದು ಇವ್ರಿಗೆ ಇಷ್ಟು ಕೊಟ್ಬಿಡಿ, ಇಷ್ಟು ಕೊಟ್ಟರೆ ಮಾತ್ರ ನಾವು ಏನಾದ್ರೂ ಇವಳ ಕಡೆಯಿಂದ ಮಾಡ್ತೀವಿ, ಇಲ್ಲ ಅಂದ್ರೆ ನಾವು ಪಾರ್ಟಿಷನ್ ಮಾಡ್ತೀವಿ. ಅಲ್ಲಿವರೆಗೂ ಏನ್ ಮಾಡ್ತಾಳೆ ಅವಳು, ಒಂದಲ್ಲ ಒಂದ್ ಕಾರಣದಿಂದ ನಮ್ಮ ಪ್ರಾಪರ್ಟಿ ಡೆವಲಪ್ ಮಾಡ್ಬಿಡ್ತಾ ಇದಾರೆ, ನನಗೆ ಬಂದಿರತಕ್ಕಂತ ಪಾಲ್ ಬಂದಿಲ್ಲ. ಅವಾಗ ಕೋರ್ಟ್ ಕೇಳಲೇಬೇಕು ಅವಳನ್ನ, ಅವಳನ್ನ ತೀರ್ಮಾನ ಮಾಡ್ಲೇಬೇಕು, ಇವ್ರದ್ದು ಎಲ್ಲಾ ಎವಿಡೆನ್ಸ್ ಆಗ್ಬೇಕು, ಇವಳು ಅವ್ರ ಅಪ್ಪನ ಹುಟ್ಟಿದ್ದಾಳೆ ಇಲ್ಲ ಅವ್ರ ತಾತನ ಹುಟ್ಟಿದ್ದಾಳ ಪೂರ್ಣ ಪ್ರಮಾಣದಲ್ಲಿ ಡಾಕ್ಯುಮೆಂಟೇಷನ್ ಬರಬೇಕು ಸಂಪೂರ್ಣವಾಗಿ. ಇದು ಇಷ್ಟು ಎಲ್ಲ ಆಗ್ಬೇಕಾದಂತ ಪರಿಸ್ಥಿತಿ ಆಗ್ಬೇಕಾದಾಗ ಕತೆ ಹೆಂಗೆ ಸರ್? ಬಹಳ ಕಷ್ಟ ಇದೆ.